ಕಿರಣ ಸುದ್ದಿವಾಹಿನಿಗೆ ಸ್ವಾಗತ. ದೆಹಲಿಯಲ್ಲಿ ಕರ್ನಾಟಕ ಯುಪಿಎಸ್ಸಿ ವಿದ್ಯಾರ್ಥಿಗಳಿಗೆ ವಸತಿ ನಿಲಯ, ಚವರಮಂಗಲ ಸಿಎಂ ನಾಗರಾಜ್. ದೆಹಲಿ ಕನ್ನಡ ಸಂಘದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿ ನನಗೆ ಬಹಳ ಜವಾಬ್ದಾರಿಯನ್ನು ವಹಿಸಿದ ಕನ್ನಡಿಗರ ಹೆಸರನ್ನು ವಿಶ್ವಮಟ್ಟದಲ್ಲಿ ಗುರುತಿಸಲು ಶ್ರಮ ವಹಿಸುವುದಾಗಿ ಪೊಲೀಸ್ ಇಲಾಖೆಯ ಚವರಮಂಗಲ ಸಿಎಂ ನಾಗರಾಜ್ ತಿಳಿಸಿದರು. ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸುವ ಮೊದಲು ಕುರುಡುಮಲೆ ವಿನಾಯಕ ಹಾಗೂ ಆಂಜನೇಯ ಸ್ವಾಮಿ ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸಿ ಮಾತನಾಡಿದರು. ದೆಹಲಿಯಲ್ಲಿ ಸುಮಾರು 25 ವರ್ಷಗಳ ಕಾಲ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ಕರ್ನಾಟಕ ರಾಜ್ಯದ ಮಾಲೂರು ಹೆಸರನ್ನ ದೆಹಲಿಯಲ್ಲಿ ಪರಿಚಯಿಸಲು ದೆಹಲಿ ಕನ್ನಡ ಸಂಘ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಅದೇ ರೀತಿ ದೆಹಲಿ ಕನ್ನಡ ಸಂಘ ಮುಂದಿನ ದಿನಗಳಲ್ಲಿ ವಜ್ರ ಮಹೋತ್ಸವವನ್ನು ಆಚರಿಸಿಕೊಳ್ಳಲಾಗುತ್ತಿದೆ. ಇದರಿಂದಾಗಿ ಕನ್ನಡ ಭಾಷೆಯ ಕೀರ್ತಿ ವಿಶ್ವಮಟ್ಟದಲ್ಲಿ ಪ್ರಚಾರ ಪಡಿಸಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಅದೇ ರೀತಿ ಕನ್ನಡ ಪರ ಕಾರ್ಯಕ್ರಮಗಳಾದ ದೆಹಲಿಯ ಮೆಟ್ರೋ ರೈಲು ನಿಲ್ದಾಣಕ್ಕೆ ಸರ್ ಎಂ ವಿಶ್ವೇಶ್ವರಯ್ಯ ಹೆಸರು ಹಾಗೂ ಕನ್ನಡ ಅಧ್ಯಯನ ಪೀಠ ಸೇರಿದಂತೆ ಯುಪಿಎಸ್ಸಿ ಪರೀಕ್ಷೆಗೆ ಸಿದ್ಧತೆ ನಡೆಸುವ ಯುವ ವಿದ್ಯಾರ್ಥಿಗಳಿಗೆ ಕನ್ನಡ ಸಂಘದ ವತಿಯಿಂದ ವಸತಿ ನಿಲಯ ತೆರೆದು ಅನುಕೂಲವಾಗುವಂತೆ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕೆಪಿಸಿಸಿ ನಗರ ಘಟಕದ ಅಧ್ಯಕ್ಷ ಗೊಲ್ಲಹಳ್ಳಿ ಜಗದೀಶ್, ಮಂಡಿಕಲ್ ಚಲಪತಿ, ನಗರಸಭೆಯ ನಾಮಿನಿ ಸದಸ್ಯ ಮಂಡಿಕಲ್ ಮಂಜುನಾಥ್, ಆವಣಿ ಗ್ರಾಮ ಪಂಚಾಯತಿ ಸದಸ್ಯ ವಿಜಯಕುಮಾರ್ ಮತ್ತಿತರರು ಹಾಜರಿದ್ದರು. ಬಜರಂಗಿ ಚಲಪತಿ, ಮೂಡಲಕಿರಣ ಸುದ್ದಿ. ಆತ್ಮೀಯ ಕನ್ನಡ ಬಂಧುಗಳಿಗೆ ನಿಮ್ಮ ಪ್ರೀತಿಯ ಸಿಎಂ ನಾಗರಾಜ್ ಮಾಡುವ ನಮಸ್ಕಾರಗಳು. ಈ ದಿನ ನಾನು ನಮ್ಮ ಕೋಲಾರ ಜಿಲ್ಲೆಯ ಕುರುಡುಮಲೆ ವಿಘ್ನೇಶ್ವರ ದರ್ಶನ ಮಾಡಲಿಕ್ಕೆ ಬಂದೆ. ನಾನು ಸುಮಾರು 28 ವರ್ಷ ದೆಹಲಿಯಲ್ಲೇ ವಾಸವಾಗಿದ್ದೇನೆ. ಪೊಲೀಸ್ ಇಲಾಖೆಯಲ್ಲಿ ಸೇವೆ ಮಾಡ್ತಾ, ಜೊತೆಗೆ ಪ್ರಸಿದ್ಧ ಡೆಲ್ಲಿ ಕರ್ನಾಟಕ ಸಂಘಕ್ಕೆ 18 ವರ್ಷ ಪ್ರಧಾನ ಕಾರ್ಯದರ್ಶಿಯಾಗಿ ಈ ಬಾರಿ ಅಧ್ಯಕ್ಷರ ಸ್ಥಾನಕ್ಕೆ ನಾನು ನನ್ನ ತಂಡ ಸ್ಪರ್ಧಿಸಿದ್ದೆವು. ನನ್ನ ತಂಡದ ಜೊತೆ ನಾನು ಅಧ್ಯಕ್ಷನಾಗಿ 11 ಜನ ನಾವು ಆಯ್ಕೆಯಾಗಿದ್ದೇವೆ, ಚುನಾವಣೆಯಲ್ಲಿ ಗೆದ್ದಿದ್ದೇವೆ. ಜವಾಬ್ದಾರಿಗಳು ತುಂಬಾ ಇದೆ. ಇವತ್ತಿಗೆ ದೆಹಲಿ ಕರ್ನಾಟಕ ಸಂಘ ಅಂದರೆ ಪ್ರಸಿದ್ಧ ಕರ್ನಾಟಕ ಸಂಘ, ವಿಶ್ವದಲ್ಲೇ ಅತಿ ಹೆಚ್ಚು ಸಾಂಸ್ಕೃತಿಕ ರಾಯಭಾರಿ ಸಂಘ ಅಂತೇಳಿ ಹೇಳ್ಬೋದು. ದೊಡ್ಡ ಜವಾಬ್ದಾರಿಯನ್ನು ಕನ್ನಡಿಗರು ನನ್ನ ಮೇಲೆ ಹೊರಿಸಿದ್ದಾರೆ. ಬರುವ ವರ್ಷದಲ್ಲಿ ವಜ್ರ ಮಹೋತ್ಸವ ಸಹ ಕರ್ನಾಟಕ ಸಂಘಕ್ಕೆ ಅಂದರೆ 75 ವರ್ಷಗಳು ತುಂಬುತ್ತೆ. ತುಂಬ ದೊಡ್ಡ ಕೆಲಸ ಇದೆ ನಮ್ಮ ಮೇಲೆ, ತುಂಬ ದೊಡ್ಡ ಕೆಲಸ ಮಾಡಬೇಕಾಗಿದೆ. ನಮ್ಮದೇ ಆದಂಥ ಒಂದು ಕನ್ನಡ ಶಾಲೆ ಇದೆ, ಕನ್ನಡಿಗರಿಗೆ ಕನ್ನಡ ರೇತರಿಗೆ ಸಿಕ್ಸ್ ಸ್ಟ್ಯಾಂಡರ್ಡ್ವರೆಗೂ ಒಂದರಿಂದ 6ನೇ ತರಗತಿವರೆಗೂ ಕನ್ನಡ ಕಲಿಸುವ ಕೆಲಸವನ್ನು ಕೂಡ ನಾವು ದೆಹಲಿಯಲ್ಲಿ ಮಾಡ್ತಾ ಇದ್ದೇವೆ. 1200 ಮಕ್ಕಳು ಕನ್ನಡ ಮಕ್ಕಳು ಬಿಟ್ಟು ಕನ್ನಡ ರೈತರು ಕೂಡ 1200 ಮಕ್ಕಳಲ್ಲಿ ಕನ್ನಡ ಶಾಲೆಯಲ್ಲಿ ಪ್ರಸಿದ್ಧ ಲೋಧಿ ಎಸ್ಟೇಟ್ ಕನ್ನಡ ಶಾಲೆ ಅಂತೇಳ್ಬಿಟ್ಟು ನಮ್ಮದು ಒಂದು ಸೊಸೈಟಿ ಮಾಡಿಕೊಂಡು ಕನ್ನಡ ಶಾಲೆ ಕೂಡ ನಡೆಸ್ತಾ ಇದ್ದೇವೆ. ಜೊತೆಗೆ ಸಾಂಸ್ಕೃತಿಕ ರಾಯಭಾರಿಯಾಗಿ ವಿಶ್ವದಲ್ಲೇ ಅತಿ ಹೆಚ್ಚು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಜಾನಪದ ಲೋಕವನ್ನು ದೆಹಲಿ ಕನ್ನಡಿಗರಿಗೆ, ಕನ್ನಡ ರೈತರಿಗೆ ಕನ್ನಡ ಸಾಹಿತ್ಯ ಪರಿಚಯ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದೇವೆ. ದೆಹಲಿಯಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಮೆಟ್ರೋ ಸ್ಟೇಷನ್ ಅಂತೇಳಿ ನನ್ನ ಸಂಘದ ಪಕ್ಕದಲ್ಲೇ ದಿವಂಗತ ಅನಂತಕುಮಾರ್ಜಿ, ಸದಾನಂದ ಗೌಡರು, ವೆಂಕಯ್ಯ ನಾಯ್ಡುವರು, ಆಸ್ಕರ್ ಫರ್ನಾಂಡಿಸ್ ಅವರ ಆಶೀರ್ವಾದದಿಂದ ಅಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಮೆಟ್ರೋ ಸ್ಟೇಷನ್ ಕೂಡ ಸಹ ಆಗಿದೆ, ಕನ್ನಡ ಅಧ್ಯಯನ ಪೀಠ ಆಗಿದೆ. ಬರುವ ದಿನಗಳಲ್ಲಿ ಸರ್ಕಾರದ ಜೊತೆಗೂಡಿ ಬೆಂಗಳೂರಿನಿಂದ ಬರುವ ಅಂದರೆ ಕರ್ನಾಟಕದಿಂದ ಬರುವ ಬಡ ಮಕ್ಕಳಿಗೆ ಒಂದು ಹೆಚ್ಚುವರಿ ಅಂದರೆ ಯು ಪಿ ಎಸ್ ಸಿ ಮಾಡಲಿಕ್ಕೆ ಬರುವ ಮಕ್ಕಳಿಗೆ ಒಂದು ವಸತಿ ಶಾಲೆಯನ್ನು ಮಾಡಬೇಕು ಅಂತ ಒಂದು ಯೋಚನೆ ಇದೆ. ನಿಮ್ಮೆಲ್ಲರೂ ಸಹಕಾರ ಬೇಕು, ಬೆಂಬಲವೂ ಬೇಕು. ಬರೋ ದಿನಗಳಲ್ಲಿ ಇನ್ನೂ ಅತಿ ಹೆಚ್ಚು ಕಾರ್ಯಕ್ರಮಗಳು ಮಾಡುವ ಜೊತೆಗೆ ಈಗಾಗಲೇ ನಾವು ಮಾಡಿದ್ದೇವೆ. ಕೆಂಪೇಗೌಡ ರಾಷ್ಟ್ರೀಯ ಉತ್ಸವ ಮಾಡಿ ರಾಷ್ಟ್ರಪತಿಗಳು ಪ್ರಣವ್ ಮುಖರ್ಜಿಯವರು, ನಾಡಿನ ನಮ್ಮ ಪ್ರಸಿದ್ಧ ಎಚ್ ಡಿ ದೇವೇಗೌಡರು ಆಗ್ಬೋದು, ಕುಮಾರಣ್ಣ ಆಗ್ಬೋದು, ಎಲ್ಲ ಮಂತ್ರಿವರ್ಯಗಳೆಲ್ಲ ಬಂದು ದೊಡ್ಡ ಮಟ್ಟ ಕಾರ್ಯಕ್ರಮಗಳು ಕೂಡ ಸಹ ಆಗಿದೆ. ಇನ್ನು ವಜ್ರ ಮಹೋತ್ಸವದಲ್ಲಿ ಬರುವ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೂಡಿ, ಬರುವ ಪ್ರಧಾನಮಂತ್ರಿಗಳ ಜೊತೆಗೂಡಿ ಒಂದು ದೊಡ್ಡ ಕಾರ್ಯಕ್ರಮಗಳನ್ನ ಕೂಡ ದೆಹಲಿಯಲ್ಲಿ ಆಯೋಜನೆ ಮಾಡ್ತೀವಿ. ತಮಗೆಲ್ಲರಿಗೂ ತಿಳಿಸ್ತೀವಿ, ತಮ್ಮೆಲ್ಲರ ಸಹಕಾರ ಬೆಂಬಲ ಬೇಕು. ಇವತ್ತು ಪ್ರಸಿದ್ಧ ನಮ್ಮ ವಿಘ್ನೇಶ್ವರನ ಆಶೀರ್ವಾದ ನಾನು ಇನ್ನೂ ಟೇಕ್ ಓವರ್ ಮಾಡಲಿಲ್ಲ, ಮಂಗಳವಾರ ತಗೋತಾ ಇದ್ದೀನಿ. ಆಶೀರ್ವಾದ ತಗೊಂಡು ಮತ್ತೆ ಹೋಗಿ ಟೇಕ್ ಓವರ್ ಮಾಡಬೇಕು ಅಂದ್ಕೊಂಡು ಬಂದು ದರ್ಶನಕ್ಕೆ ಬಂದಿದ್ದೆ. ತಾವೆಲ್ಲ ಸಿಕ್ಕಿದ್ರಿ, ತಮಗೂ ತಮ್ಮ ಕುಟುಂಬಕ್ಕೆ ಮತ್ತೊಮ್ಮೆ ಧನ್ಯವಾದ ಹೇಳ್ತದೆ. ಥ್ಯಾಂಕ್ ಯು.
ಮೂಡಲ ಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.